ಎಲ್ರಿಗೂ ನಮಸ್ತೆ ಮತ್ತು ಸ್ವಾಗತ ನಮ್ಮ ನಿಮ್ಮ ಮೆಚ್ಚಿರುವ ಕೇಸರಿ ಟೆಕ್ಸ್ಟೈಲ್ ಕಂಪನಿಗೆ ನೈ ಸೋಚ್ ನೈ ದಿಶೆ ಜೊತೆಯಲ್ಲಿ ನಾನು ನಿಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಕಡೆಯಿಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗ ಯಾವ ರೀತಿಯಲ್ಲಿ ಇರಬೇಕು ಎಲ್ಲಿಡಬೇಕು ಎಂಬ ವಿಷಯದ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಸೋ ಅದನ್ನ ಹೇಳೋ ಅದಕ್ಕಿಂತ ಮುಂಚಿತವಾಗಿ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಕನ್ನಡ ಯೂಟ್ಯೂಬ್ ಚಾನೆಲ್ ಯಾರಾದರೂ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಗುರುತನ್ನು ಒತ್ತಿ ಮತ್ತು ತದನಂತರ ಬರೋ ಆಲ್ ಎಂಬುದನ್ನು ನೀವು ಕ್ಲಿಕ್ ಮಾಡಿದರೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಕಡೆಯಿಂದ ಬರೋ ಹೊಸ ಹೊಸ ವಿಡಿಯೋಗಳು ನೀವು ಪ್ರತಿ ದಿನ ಫ್ರೀಯಾಗಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನೋಡಬಹುದು 2000 ಕಿಲೋಮೀಟರ್ ದಲ್ಲಿರುವ ನೀವು ಸೂರತ್ ನಲ್ಲಿರುವ ಈ ಕೇಸರಿ ಟೆಕ್ಸ್ಟೈಲ್ ಕಂಪನಿನ ಭಾರತದ ಅತಿ ದೊಡ್ಡ ಟೆಕ್ಸ್ಟೈಲ್ ಕಂಪನಿಯನ್ನು ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನೋಡಬಹುದು ವಿಡಿಯೋಗಳನ್ನ ಇಲ್ಲಿ ವೆರೈಟೀಸ್ ನೋಡಬಹುದು ನಮ್ಮ ಕಂಪನಿನ ನೋಡಬಹುದು ನಾವು ತಯಾರ ಮಾಡಿದ ಪ್ರಾಡಕ್ಟ್ ನೋಡಬಹುದು ಸೋ ಇವೆಲ್ಲ ಕೂಡ ನೀವು ಆರಾಮಾಗಿ ಮನೆಯಲ್ಲಿ ಕುಂತ್ಕೊಂಡು ನೋಡಬಹುದು ಮನೆಯಲ್ಲಿ ಕುಂತ್ಕೊಂಡು ಆರ್ಡರ್ ಮಾಡಬಹುದು ಸೋ ಈ ಆರ್ಡರ್ ಮಾಡಬೇಕು ಆದ್ರೆ ವಿಡಿಯೋ ಮೇಲಿರುವ ನಂಬರ್ ಗೆ ನೀವು ಒಂದು ಕಾಲ್ ಮಾಡಿ ನಿಮಗೆ ಇಲ್ಲಿ WhatsApp ವಿಡಿಯೋ ಕಾಲ್ ಫೆಸಿಲಿಟೀಸ್ ಇದೆ ಫೋಟೋ ವ್ಯವಸ್ಥೆ ಕೂಡ ಇದೆ ಸೋ ಈಗ ನಾನು ಹೇಳ್ತಾ ಇರುವ ವಿಷಯ ಏನಪ್ಪಾ ಅಂತಂದ್ರೆ ಬಿಸಿನೆಸ್ ಮಾಡಬೇಕು ಅಂತಂದ್ರೆ ನಮ್ಮ ಬಂಡವಾಳ ಎಲ್ಲಿಕ್ಕಬೇಕು ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲಿಕ್ಕಬೇಕು ಸೋ ಈ ವಿಷಯ ಹೇಳೋದಕ್ಕನ್ನ ಈ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ಕೂಡ ನಿಮಗೆ ಮದುವೆ ಆಗಿರುತ್ತೆ ಅಂತ ಅನ್ಕಂತೀನಿ ಸೋ ನಾವು ಒಂದು ಮನೆಗೆ ನಮ್ಮ ಹುಡುಗಿನ ಕೊಡಬೇಕು ಅಂತಂದ್ರೆ ಹುಡುಗನ ಕಡೆ ಎಷ್ಟು ಯೋಚನೆ ಮಾಡ್ತಾ ಇದೀವಿ ಇವನು ಏನು ಮಾಡ್ತಾನ ನಮ್ಮ ಹುಡುಗಿನ ಕೊಟ್ಟಿದ್ರೆ ಇವನು ಸಾಕ್ತಾನ ಇಲ್ಲ ಇವನಿಗೆ ನೌಕರಿ ಇದೇನಾ ಇಲ್ಲ ಇವರ ತಂದೆ ತಾಯಿಯವರು ಎಂತವರು ಇವನಿಗೆ ಹಿಂದೆ ಎಷ್ಟು ಎಕರೆ ಜಮೀನು ಇದೆ ಇವೆಲ್ಲ ಕ್ವಾಲಿಟಿ ಸಂಬಂಧ ನಾವು ನೋಡ್ತೀವಲ್ಲ ಅದೇ ರೀತಿಯಲ್ಲಿ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಕೂಡ ನಾವು ದುಡ್ಡು ಹಾಕೋ ಒಂದು ಪ್ಲಾಟ್ಫಾರ್ಮ್ ಯಾವ ತರ ಇದೆ ಅಂತ ಸೋ ಅದನ್ನ ನೀವು ಸಮ್ ಕ್ವಾಲಿಟಿ ಸಂಬಂಧ ಚೆಕ್ ಮಾಡಬೇಕಾಗುತ್ತೆ ಸೋ ಫಸ್ಟ್ ಆಫ್ ಆಲ್ ಕೇಸ್ ಎಲ್ಲಾದ್ರೆ ನಾವು ನೀಡ್ತಾ ಇದೀವಲ್ಲ ಒಂದು ಕಂಪನಿದಲ್ಲಿ ನಾವು ಕೊನ್ಕೊಂತ ಇದೀವಲ್ಲ ಅವ್ರಿಗೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಎಂಬುದು ನಾವು ನೋಡಬೇಕಾಗತ್ತೆ ಯಾಕೆ ಅಂತಂದ್ರೆ ನಿನ್ನೆ ಮೊನ್ನೆ ಬಂದಿದ್ದವನ ಹತ್ರ ನಾವು ಇನ್ವೆಸ್ಟ್ಮೆಂಟ್ ನೀಡಿದ್ರೆ ಅವ್ರಿಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗಿರಂಗಿಲ್ಲ ಡಿಸೈನ್ ಬಗ್ಗೆ ಗೊತ್ತಾಗಿರಂಗಿಲ್ಲ ವೆರೈಟೀಸ್ ಬಗ್ಗೆ ಗೊತ್ತಾಗಿರಂಗಿಲ್ಲ ಸೋ ಫಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಎಂಬುದು ನಾವು ನೋಡಬೇಕಾಗತ್ತೆ ಸೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಮಾತಾಡಬೇಕಾದ್ರೆ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಜೌಳಿ ಪರಿಶ್ರಮದಲ್ಲಿ ಅಂತಂದ್ರೆ ವಸ್ತ್ರ ಪರಿಶ್ರಮದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ದಲ್ಲಿ 40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟೋ ನೋಡಿ ಬಂದಿದ್ದೀವಿ ನಾವು ಎಷ್ಟೆಷ್ಟೋ ನೋಡಿ ಬಂದಿದ್ದೀವಿ ಆವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಸರ್ ಅವರ ಕಾಲದಲ್ಲಿ ಎಂತ ಸೀರೆ ಉಡ್ತಾ ಇದ್ರು ಹೀರೋಯಿನ್ಗಳು ಅಲ್ಲಿಂದ ಹಿಡ್ಕೊಂಡು ಇವತ್ತು ಶಿವರಾಜನ್ ಅವರ ಸಮಯದಲ್ಲಿ ಕೂಡ ಹೀರೋಯಿನ್ಸ್ ಯಾವ ತರ ಸೀರೆ ಉಡ್ತಾ ಇದಾರ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವ್ರನ್ನ ಹಿಡ್ಕೊಂಡು ಇವತ್ತು ಶಿವರಾಜನ್ ಅವ್ರ ಜೊತೆವರೆಗೂ ಎಷ್ಟು ಈ ಡಿಫ್ರೆನ್ಸ್ ಚೇಂಜ್ ಆಗಿರುವ ಈ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ವೆರೈಟೀಸ್ ಬಂದಾವ ಎಷ್ಟು ಡಿಸೈನ್ಸ್ ಬಂದಾವ ಯಾವ ಫ್ಯಾಬ್ರಿಕ್ ದಲ್ಲಿ ಬಂದಿದೀವಿ ಅಂತ ಎಲ್ಲಾ ಎಕ್ಸ್ಪೀರಿಯನ್ಸ್ ಎಂಬುದು ನಾವು ನೋಡಿ ಬಂದಿದೀವಿ ಸೊ ನಮ್ಮ ಹತ್ರ ಸುಮ್ನೆ ನೀವು ನಾವು ಕರ್ನಾಟಕ ಹುಬ್ಳಿ ಸರ್ ಅಂತಂದ್ರೆ ಜಸ್ಟ್ ಹುಬ್ಳಿದಲ್ಲಿ ಈ ಸೀರೆ ಸೇಲ್ ಆಗುತ್ತೆ ನೋಡಿ ಅಂತ ಹೇಳೋ ಎಕ್ಸ್ಪರ್ಟ್ಸ್ ನಮ್ಮ ಹತ್ರ ಇದಾರೆ ಹುಬ್ಳಿ ಕಾರವಾರ ಆಗ್ಲಿ ಬೆಂಗಳೂರು ಆಗ್ಲಿ ನಿಮ್ಮ ಏರಿಯಾಗ ಯಾವುದು ಬೇಕೋ ಆ ಪ್ರಾಡಕ್ಟ್ ತಯಾರು ಮಾಡೋ ಎಕ್ಸ್ಪೀರಿಯನ್ಸ್ ಕೇಸರಿ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿಗೆ ಇದೆ ಸೆಕೆಂಡ್ ಇನ್ನ ನಾವು ಆನ್ಲೈನ್ ದಲ್ಲಿ ಹೋದ್ರೆ ಇವರು ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಆಫ್ಲೈನ್ ದಲ್ಲಿ ಹೋದ್ರೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ ಸ್ಟಾಫ್ ರೆಸ್ಪಾನ್ಸ್ ಇದೆ ಯಾವ ರೀತಿಯಲ್ಲಿ ಇದೆ ಎಂಬುದು ನೋಡಬೇಕಾಗತ್ತೆ ಸೊ ಸ್ಟಾಫ್ ರೆಸ್ಪಾನ್ಸ್ ನೀವು 24/7 ನೀವು ಯಾವಾಗ್ಲೂ ಕಾಲ್ ಮಾಡಿ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಸ್ಟಾಫ್ ನೀವು ಸೂರತ್ ಬರ್ತಾ ಇದ್ದೀರಾ ಸ್ಟೇಷನ್ ದಲ್ಲಿ ಆಗ್ಲಿ ಏರ್ಪೋರ್ಟ್ ಅಲ್ಲಿ ಆಗ್ಲಿ ಇಳಿದುಕೊಂಡು ಒಂದ್ ಫೋನ್ ಮಾಡಿ ನಮ್ಮ ಕಂಪನಿಗೆ ಸಂಬಂಧಪಟ್ಟಿರುವ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಬರ್ತಾರೆ ಪಿಕಂ ಪಿಕಿಂಗ್ ಮಾಡ್ಕೊಂತಾರೆ ನಮ್ಮ ಕಂಪನಿಗೆ ಬರ್ತಾರೆ ತೋರಿಸ್ತಾರ ಈ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿದಲ್ಲಿ A to Z ಪ್ರಾಡಕ್ಟ್ ಸಿಗುತ್ತೆ ಸೀರೆ ಸಿಗುತ್ತೆ ಸೂಟ್ ಮೆಟೀರಿಯಲ್ ಸಿಗುತ್ತೆ ರೆಡಿಮೇಡ್ ಡ್ರೆಸ್ ಸಿಗುತ್ತೆ ಬ್ಲೌಸ್ ಪೀಸ್ ಸಿಗುತ್ತೆ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ ಸಾರಿ ಪೆಟ್ಟಿ ಕೋಟ್ ಸಿಗುತ್ತೆ A to Z ವುಮೆನ್ಸ್ ವೇರ್ ಸಿಗುತ್ತೆ ಬಂದು ನಿಮ್ಮನ್ನ ಕರ್ಕೊಂಬಂದು ತೋರಿಸ್ತಾರೆ ನಿಮ್ಗೆ ಒಪ್ಪಿಗಾದ್ರೆ ತಗೊಳ್ಳಿ ಕಷ್ಟವಾದ್ರೆ ಬತ್ ಕಷ್ಟವಾದ್ರೆ ಹೋಗ್ಬಿಡಿ ಇಲ್ಲಿ ಯಾರು ಕೂಡ ನಿಮ್ಮನ್ನ ಜಬರ್ದಸ್ತಿ ಮಾಡೋದಿಲ್ಲ ನಿಮ್ಗೆ ಮತ್ತೆ ನೀವು ಹೋಗೋವಾಗ ಥ್ಯಾಂಕ್ಸ್ ಅಂತ ಹೇಳಿನೇ ನಾವು ಕಳಿಸ್ತೀವಿ ಆ ತರ ಒಂದು ಸಂಸ್ಕಾರವಂತವಾಗಿರುವ ಸ್ಟಾಫ್ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿದಲ್ಲಿದೆ ನೀವು ವಲ್ಲ 2000-3000 ಕಿಲೋಮೀಟರ್ ದೂರದಲ್ಲಿದೆ ಸರ್ ನನಗೆ ಅಲ್ಲಿಗೆ ಹೆಂಗ್ ಬರಲಿ ಅಂತಂದ್ರೆ ನೀವು ಆನ್ಲೈನ್ ದಲ್ಲಿ ಆರ್ಡರ್ ಕೊಟ್ರೆ ಕೂಡ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿದ್ರೆ ಕೂಡ ನಿಮ್ಮ ಜೊತೆಯಲ್ಲಿ ಮಾತಾಡೋ ನಮ್ಮ ಸ್ಟಾಫ್ ಕೂಡ ನಿಮ್ಗೆ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಮನೆಯಲ್ಲಿ ಇರುವ ವಾತಾವರಣನೇ ನಮ್ಮ ಹತ್ರ ಇರುತ್ತೆ ನೀವು ಆನ್ಲೈನ್ ನೋಡಿ ಆಫ್ಲೈನ್ ಬಡಿ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿ ವಿಸಿಟ್ ಮಾಡಿದ್ದೀರಾ ಅಂತಂದ್ರೆ ನೀವು ಖಂಡಿತ ಒಂದು ಫೀಲ್ ಆಗ್ತೀರಿ ಏನ್ ಗೊತ್ತಾ ನಾವು ಕರ್ನಾಟಕದಲ್ಲೇ ಇದೀನಿ ನಮ್ಮ ಊರಲ್ಲೇ ಇದೀವಿ ಏನಂತ ಒಂದು ಫೀಲ್ ಕೊಡ್ತಾರೆ ಆ ತರ ಒಂದು ಸಂಸ್ಕಾರವಂತವಾಗಿರುವ ಸ್ಟಾಫ್ ನಮ್ಮ ಹತ್ರ ಇರದೆ
ನೆಕ್ಸ್ಟ್ ನಂಬರ್ ಥರ್ಡ್ ಎಕ್ಸ್ಚೇಂಜ್ ಅಂಡ್ ರಿಟರ್ನ್ ಬಗ್ಗೆ ಮಾತಾಡಿದ್ರೆ ಸೆಟ್ ಟು ಸೆಟ್ ಇಲ್ಲಿ ಎಂಬುದು ಕೊಡ್ತಾರೆ. ಯಾಕೆಂತಂದ್ರೆ ನೀವು 10,000 20,000 50,000 ರೂಪಾಯಿ ಬಂಡವಾಳ ಹಾಕಿರ್ತೀರಾ, ಸೊ ಅದರಲ್ಲಿ ಏನಾದರೂ ಮಾಲ್ ಉಳಿದಿದ್ರೆ ನಿಮ್ಮನ್ನ ನಷ್ಟ ಹೋಗಾಕ ನಿಮ್ಮನ್ನ ಲಾಸ್ ಮಾಡೋ ಕನ್ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಎಂಬುದು ಚಾನ್ಸ್ ಬಿಡೋದಿಲ್ಲ. ಅದರಲ್ಲಿ ಏನಾದರೂ ನಿಮಗೆ ಉಳಿದಿದೆ ಅಲ್ವಾ, ಅದರಲ್ಲಿ ಎಕ್ಸ್ಚೇಂಜ್ ಫೆಸಿಲಿಟೀಸ್ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಕೊಡುತ್ತೆ. ಬಟ್ ಒಂದು ನೆನಪಿಟ್ಕೋಬೇಕು, ಸೆಟ್ ಟು ಸೆಟ್ ಮಾತ್ರನೇ ಎಕ್ಸ್ಚೇಂಜ್ ಇರುತ್ತೆ. ಸೆಟ್ ಅಂತಂದ್ರೆ ನಾಲ್ಕು ಪೀಸಿನ ಸೆಟ್ ತಗೊಂಡಿದ್ದೀರಿ ಅನ್ಕೋ, ಆ ಸೆಟ್ ನಾಲ್ಕು ಪೀಸ್ ಹೆಂಗಿದ್ರೆ ಹಂಗೆ ವಾಪಸ್ ಕೊಟ್ರೆ ಎಕ್ಸ್ಚೇಂಜ್ ಇರುತ್ತೆ. ನಾಲ್ಕು ತಗೊಂಡಿದ್ದೀವಿ ಸರ್, ಎರಡು ಸೇಲ್ ಆಗಿದೆ, ಎರಡು ಇದೆ, ಅದು ಮಾಡ್ಕೊಡಿ ಅಂತಂದ್ರೆ ಮಾತ್ರ ಮಾಡ್ಕೊಡಲ್ಲ. ಸೊ ಈ ತರ ಒಂದು ಕ್ವಾಲಿಟೀಸ್ ನನಗೆ ನಮಗೆ ವಿಡಿಯೋಲಿಂತ ಜಾಸ್ತಿ ಆದ್ರೆ ಕೂಡ ನೀವೆಲ್ಲರೂ ಕೂಡ ನಮಗೆ ಬೇಜಾರು ಬರುತ್ತಲ್ಲ, ಅದಕ್ಕೆ ನನಗೆ ಗೊತ್ತಿರುವ ಕೆಲವೊಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನ ನೀವು ನಿಮ್ಮ ಯೋಚನೆ ತಗ್ಗಂತ ನೀವು ಯೋಚನೆ ಮಾಡಿ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಯಾವುದೇ ಆಗ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಹಾಕಿರುವ 10,000 10,000 15,000 20,000 ಆಗ್ಬೇಕಾಗ್ಲಿ 10,000 5,000 ಆಗಿ ಲಾಸ್ ಮಾಡೋ ಕಂಪನಿ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಅಲ್ಲ ಅಂತ ಅದಕ್ಕೆ ನಮ್ಮ ಡೈಲಾಗ್ ನೈಸೋ ಸ್ನೇಹಿಶ್ ಅಂತಂದ್ರೆ ಒಂದ್ಸರಿ ನಿಮ್ಮ ಯೋಚನೆ ಬದಲಾಗಿ ನಿಮ್ ಯೋಚನೆ ಬದಲು ಮಾಡಿ ನಿಮ್ ಜೀವನ ಕೂಡ ಬದಲಾಗತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋವರೆಗೆ ನಿಮ್ ನಾಕ್ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು.